ಮೈತ್ರಿ ಪ್ರಚಾರ ಸಭೆಯಲ್ಲಿ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರು ಹೈ ಡ್ರಾಮಾವನ್ನ ನಡೆಸಿದ್ದಾರೆ. ಅಷ್ಟಕ್ಕೂ ಆ ಒಂದು ಸಭೆಯಲ್ಲಿ ಆಗಿದ್ದಾದ್ರೂ ಏನು ಗೊತ್ತಾ, ಇಲ್ಲಿದೆ ನೋಡಿ. ತುಮಕೂರಿನ ಕುಂಚಿಟಿಗ ಸಮುದಾಯ ಭವನದಲ್ಲಿ ಏರ್ಪಾಟಿದ್ದ ಬಿಜೆಪಿ ಜೆಡಿಎಸ್ ಮೈತ್ರಿ ಮುಖಂಡರ ಸಭೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಭಾಷಣ ಆರಂಭಿಸುತ್ತಿದ್ದಂತೆ ಸಭಿಕರ ಸ್ಥಾನದಲ್ಲಿ ಕುಳಿತಿದ್ದ ಕಾರ್ಯಕರ್ತೆಯರು ವೇದಿಕೆಯ ಪೋಡಿಯಂ ಬಳಿ ನುಗ್ಗಲೆತ್ನಿಸುತ್ತಾ ಎಚ್ಡಿ ಕುಮಾರಸ್ವಾಮಿ ದೇವೇಗೌಡರ ವಿರುದ್ದ ಧಿಕ್ಕಾರ ಕೂಗಲಾರಂಭಿಸಿದರು. ಇದರಿಂದ ಸಭೆ ಕೆಲ ಹೊತ್ತು ಗದ್ದಲದ ಗೂಡಾಯಿತು. ಭಾಷಣ ಮಾಡಲು ಮುಂದಾಗಿದ್ದ ದೇವೇಗೌಡರು ಸಹ ಕ್ಷಣ ಹೊತ್ತು ಮಾತು ನಿಲ್ಲಿಸಿದರು. ಘೋಷಣೆ ಕೂಗುತ್ತಾ ವೇದಿಕೆಯತ್ತ ನುಗ್ಗಲು ಯತ್ನಿಸಿದ ಕಾಂಗ್ರೆಸ್ ಕಾರ್ಯಕರ್ತೆಯರಾದ ವಿಜಯಲಕ್ಷ್ಮಿ, ಸೌಭಾಗ್ಯ, ಭಾಗ್ಯಮ್ಮ ಎಂಬುವರನ್ನ ಬಿಜೆಪಿ ಜೆಡಿಎಸ್ ಮಹಿಳಾ ಕಾರ್ಯಕರ್ತೆಯರು ಹಾಗೂ ಮಹಿಳಾ ಪೊಲೀಸರು ತಡೆದು ಹೊರಕ್ಕೆ ಕರೆದೊಯ್ದರು. ರಾಷ್ಟ್ರ, ರಾಜ್ಯ, ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬಿಜೆಪಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಹಿಂಬಾಲಿಸಿದರು. ಪರಿಸ್ಥಿತಿ ವಿಕೋಪಕ್ಕೆ ತಿರುಗಬಹುದೆಂದು ಪೊಲೀಸರು ಅವರನ್ನು ಜೀಪಿಗೆ ಹತ್ತಿಸಿಕೊಂಡು ವಶಕ್ಕೆ ಪಡೆದರು. ಬಳಿಕ ಭಾಷಣ ಪುನರಾರಂಭಿಸಿದ ದೇವೇಗೌಡರು ಈ ಘಟನೆ ಕುರಿತಂತೆ ಎಚ್ಡಿ ಕುಮಾರಸ್ವಾಮಿ ಈಗಾಗಲೇ ಸುದ್ದಿಗೋಷ್ಠಿ ನಡೆಸಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ಆದರೂ ಕಾಂಗ್ರೆಸ್ನವರು ಗಲಾಟೆ ಮಾಡಿಸುತ್ತಿದ್ದಾರೆ. ಇದರಿಂದ ಏನೂ ಸಾಧನೆಯಾಗಿಲ್ಲ. ಕುಮಾರಸ್ವಾಮಿ ಮಹಿಳೆಯರಿಗಾಗಿ, ಗರ್ಭಿಣಿಯರಿಗಾಗಿ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ. ಅವರ ತಪ್ಪಿಗೆ ಶಿಕ್ಷೆ ಅನುಭವಿಸಲಿದ್ದಾರೆ ಎಂದರು. ಸಮಾನ ಭಾವನೆಯಿಂದ ಇಂಥವೆಲ್ಲ ಮಾಡ್ತಾರೆ, ಇದು ಎಷ್ಟು ಮಟ್ಟಕ್ಕೆ ಸರಿ? ಕುಮಾರಸ್ವಾಮಿ ಅವರು ಕ್ಲಾರಿಫಿಕೇಶನ್ ಮಾಡಿದ್ದಾರೆ, ಬೆಳಗ್ಗೆ ಮಾಡಿದ್ದಾರೆ. ಯಾರೋ ಹೆಣ್ಮಕ್ಕಳನ್ನು ಕಳಿಸಿ, ಒಂದು ರಾಷ್ಟ್ರದ ಮಾಜಿ ಪ್ರಧಾನಿ ಕಾರ್ಯಕ್ರಮ ಅದು, ಹಾಗಾಗಿ ಇದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ಜನಕ್ಕೆ ಬಿಡ್ತೀನಿ. ಭದ್ರತಾ ವೈಫಲ್ಯ ಎಲ್ಲಿ ವೈಫಲ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಇವೆಲ್ಲ ಆಗಬಾರ್ದಲ್ವ? ಭದ್ರತಾ ವೈಫಲ್ಯ ಅನ್ನೋದು ಬೇರೆ, ಆದರೆ ಇಂಟೆನ್ಸಿವಾಗಿ ಕಳಿಸ್ದಾಗ ಪೊಲೀಸ್ನವ್ರು ತಾನೇ ಏನು ಮಾಡ್ಬೋದು? ಎಲ್ಲ ಬಂದು ಕುಂತಿದ್ದಿಲ್ಲ, ನಾನು ಮಾತಾಡ್ಬೇಕಾದ್ರೆ ಏನು ಮಾತಾಡಿಲ್ಲ, ಇವೆಲ್ಲ ಇದೆಲ್ಲ ನೋಡಪ್ಪ, ತಿರ್ಚಿದ್ದಾರೆ ಬಿಟ್ಟಿದ್ದಾರೆ ನಂಗೆ ಗೊತ್ತಿಲ್ಲ. ನಾನು ಅದೇನು ಹೇಳಿಕೆನೂ ಗೊತ್ತಿಲ್ಲ ನನಗೆ. ಅವ್ರು ಕ್ಲಾರಿಫೈ ಮಾಡಿದ್ದಾರೆ ಅನ್ನೋದು ನನ್ನ ಹತ್ರ ಮಾಹಿತಿ ಇದೆ. ಒಂದ್ಸಾರಿ ಕ್ಲಾರಿಫೈ ಮಾಡಿದ್ಮೇಲೆ ಇಂಥವು ಎಷ್ಟಾಗಿದೆ ಎಷ್ಟಾಗಿದೆ ಹಾಕ್ಬಾರ್ದಿವೆಲ್ಲ ಇದ್ರ ಮೇಲೆ ಭಾಷಣ ಮಾಡ್ದಂಗೆ. ಹತಾಶೆ ಅಲ್ದರೆ ಇನ್ನೇನು, ನಂಗೆ ಗೊತ್ತಿಲ್ಲಪ್ಪ ಬೇಕಂತ ಕಳಿಸಿದಾರ. ಮತ್ತೊಂದು ಪೊಲೀಸ್ನವ್ರು ನೋಡಬೇಕಾದ ಅವ್ರ ಕರ್ತವ್ಯ. ಒಬ್ಬ ರಾಷ್ಟ್ರದ ಮಾಜಿ ಪ್ರಧಾನಿ ಕರ್ತವ್ಯ ಲೋಪ ಆಗಿದೆಯಾ, ಹತಾಶೆಯಿಂದ ಆಗಿದೆಯಾ, ಅದು ಅವರು ಇಟ್ ಈಸ್ ದೇರ್ ಲುಕ್ ಆಫ್ಟರ್, ಇಟ್ ಈಸ್ ದೇರ್ ಲುಕ್ ಆಫ್ಟರ್. ನನಗೆ ಗೊತ್ತಿಲ್ಲ, ನುಗ್ಗಿಲ್ರಿ, ಅಲ್ಲೇ ಕೂತಿದ್ರು ಅವಳು, ನಾನು ಭಾಷಣ ಮಾಡ್ಬೇಕಾದ್ರೆ ಅಲ್ಲೇ ಇದ್ಲು. ಇಲ್ಲಪ್ಪ ಅಲ್ಲಿ ಏನು ಬೆಲ್ಲ ಇರ್ತಾರಪ್ಪ ಕಾ ನೋಡ್ರಿ, ಯಾವುದೇ ಪಾರ್ಟಿ ಕಾರ್ಯಕ್ರಮದಲ್ಲಿ ಯಾರಿಗ್ಯಾರು ಮಾತಾಡ್ಸೋಕ್ಕಾಗೋಲ್ತು. ಇನ್ಮೇಲೆ ಇಂಥ ಕಾರ್ಯಕ್ರಮ ಬಂದಾಗ ನಾವೇ ನೋಡ್ಕೋತೀವಿ. ಇವತ್ತು ನಮಗೂ ಸ್ವಲ್ಪ ಎಚ್ಚರಿಕೆ ಆಗಿದೆ, ಅವಾಗ ನಾವೇ ನೋಡ್ಬಿಟ್ಟು ಆಚೆ ಕಳ್ಸ್ರಪ್ಪ ಅಂದ್ವಿ. ಇನ್ನೇನು ಮಾಡೋಕೆ, ನಾನೇನು ಹೇಳಿದಪ್ಪ ಅಪ್ಪ, ಒಂದು ಪೊಲೀಸ್ನವರು ಒಬ್ಬ ರಾಷ್ಟ್ರದ ಮಾಜಿ ಪ್ರಧಾನಿ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಆಗಿರುವಾಗ ಇಟ್ ಈಸ್ ದೇರ್ ಲುಕ್ ಆಫ್ಟರ್, ಅವ್ರೇನು ಮಾಡ್ತಾರೆ ನೋಡ್ರಿ. ದೇವೇಗೌಡರು ಒಂದು ದೊಡ್ಡ ಸಮುದ್ರ ರೀ, ಈ ಚಿಟ್ಟೆಪಟ್ಟೆಗಳೆಲ್ಲ ಅವ್ರು ಯಾಕೆ ತಲೆ ಕೆಡಿಸ್ಕೋತಾರೆ? ಈ ದೇಶ ಕಂಡ ಒಬ್ಬ ಅಪರೂಪದ ರೈತ ನಾಯಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಜಿ ಪ್ರಧಾನಿಗಳು ಎಲ್ಲ ಒಂದು ಕಡೆ ಈ ಥರ ಮಾಡಿ ಅವ್ರು ಆಗಲೇ ನನ್ನ ಕುಮಾರಸ್ವಾಮಿಯವರು ಬೆಳಿಗ್ಗೆನೆ ಪ್ರತಿಯೊಂದು ಕ್ಲಾರಿಫಿಕೇಷನ್ ಮಾಡಿ, ನಿಮಗೂ ಗೊತ್ತಿದೆ ಯಾರೋ ಎರಡು ಮಕ್ಕಳು ಕಳಿಸ್ಬಿಟ್ಟು. ಅವ್ರಿಗೇನಂದರೆ ಏನಾದ್ರು ಒಂದಾಗಲಿ ನ್ಯೂಸೆನ್ಸು, ಅದಕ್ಕೆ ತಕ್ಕಂತೆ ನೀವು ಏನು ಮಾಡ್ತೀರಿ? ನಮ್ಮನ್ನು ಬಿಡ್ತೀರಾ? ಲೋಡ್ ಹೋಯ್ತೀರಿ ಎಲ್ಲ ಹೊತ್ಕೊಂಡು, ನಿಮಗೂ ಬೇಕಲ್ಲ ಅದು ಮುದ್ದೆ. ನೋಡಿ, ಅವ್ರಿಗೆ ಡೈವರ್ಟ್ ಆಗಬೇಕು. ನೀವೇನು ಮಾಡ್ತೀರಿ ಇವಾಗ ಇಷ್ಟೆಲ್ಲ ಮಾಡ್ಕೊಂಡು ಹೋಗಿದ್ದೀರಿ, ಅದನ್ನು ಒಂಚೂರು ತೋರಿಸ್ತೀರಿ, ಇದನ್ನು ಪೂರ್ತಿ ತೋರಿಸ್ತೀರಿ. ನಿಮ್ಮದು ಸ್ಪಷ್ಟನೆ ಕೇಳ್ತಿದ್ದೀವಲ್ಲ ಸರ್. ನಾನು ಹೇಳ್ತೀನಲ್ಲಣ್ಣ ಇಷ್ಟೇ, ಇದು ಹತಾಶರಾಗಿದ್ದಾರೆ. ಹತಾಶ ಭಾವನೆಯಿಂದ ಮಾಡಿರ್ತಕ್ಕಂಥ ಒಂದು ಸ್ವಯಂ ಕೃತ ಅವರ ಒಂದು ಪಾಪ ಭಯ ಅನ್ನೋ ನಾನು ಹೇಳ ಹತಾಶರಾಗಿದ್ದಾರೆ. ಹತಾಶೆ ಅಪ್ಪ, ಭದ್ರತೆ ಲೈಫಲ್ಯ ನೇಪ ಇದು ವೈಫಲ್ಯ ಅಂತ ನಾನು ಇವಾಗ ಹೇಳಕ್ಕೆ ತಯಾರಾಗಿಲ್ಲ. ಯಾರನ್ನೋ ಕಳಿಸ್ತಾರೆ, ಇವೆಲ್ಲ ಮಾಡ್ತಾರೆ, ಏನೂ ಸಿಗಲಿಲ್ಲ ಅಂದರೆ ಏನು ಮಾಡ್ತೀರಾ? ಇಷ್ಟೆಲ್ಲ ಬೆಳಿಗ್ಗೆಯಿಂದ ಇಷ್ಟೊಂದು ಸಕ್ಸಸ್ ಆಯಿತು, ಒಂದು ಯಾವುದೋ ಒಂದು ಬೇಕಲ್ಲ ಮಾಡಿದ್ದಾರೆ. ಅದನ್ನು ನೀವು ಸರ್ಕಾರದವ್ರು ಕೇಳಬೇಕು, ಪೊಲೀಸ್ನವ್ರು ಕೇಳಬೇಕು. ಒಬ್ಬ ಮಾಜಿ ಪ್ರಧಾನಿ ಬಂದಂಥ ಸಂದರ್ಭದಲ್ಲಿ ಅದಕ್ಕೇನು ನೋಡಪ್ಪ, ನಾನು ಯಾವುದು ದೂರು ಕೊಡೋದಲ್ಲ. ಜನಗಳ ಹತ್ರ ದೂರು ಮಾಡಿದ್ದೀವಿ, ಜನ ತೀರ್ಮಾನ ಆದಮೇಲೆ. ಆಮೇಲೆ ಏನಿದು, 26 ಏಪ್ರಿಲ್ 26 ಸಂಜೆ 7 ಗಂಟೆವರೆಗೂ ಯಾವುದು ದೂರಿಲ್ಲ. ಅವ್ರು ಏನು ಮಾಡಿದ್ರು ಎಸ್ ಅಂತೀವಿ, ಜನನೇ ಕೊಡ್ತಾರೆ ದೂರು, ನಾನೇ ಕೊಡ್ತೀನಿ ತೀರ್ಮಾನ ಅವ್ರು ಕೊಡ್ತಾರೆ.
ಒಂದು ದಿವಸ ತಾಳಪ್ಪ ರೇ ಸಮಯ. ನೀನು ಯಾವುದೋ ಗಲಾಟೆ ಒಬ್ಬ ಇಬ್ಬ ಯಾರೋ ಕೂಗಾಡೋದು ಹೇಳ್ತೀಯಲ್ಲಪ್ಪ ತಂದೆ, ಲಕ್ಷಾಂತರ ಜನದ ಬಗ್ಗೆನೂ ಯೋಚನೆ ಮಾಡಿ. ಹೆರಿ ಹ್ಯೂಮನ್ ಎಲ್ಲ ಇವೆಲ್ಲ ಇರ್ತದೆ ಇರ್ತಕ್ಕಂಥದ್ದೇ ರಾಜಕೀಯದಲ್ಲಿ. ನಾನು 50 ವರ್ಷ ಇದೇ ಮಣ್ಣು ಹೊತ್ಕೊಬಂದಿದ್ದೀನಿ, ಸಾಕಷ್ಟು ನೋಡಿದ್ದೀನಿ. ಒಂದು ಕಾಲದಲ್ಲಿ ಎಮರ್ಜೆನ್ಸಿಯಲ್ಲಿ ಗೂಸನ್ನು ತಿಂದಿದ್ದೀವಿ ನಾವೆಲ್ಲ. ಹಂಗಾಗಿ ನಾನು ಹೊಸಬಾಯನಲ್ಲಪ್ಪ ಇವೆಲ್ಲ ಅಳಬಿದು. ಬಟ್ ಒಂದು ಅವತ್ತೆಲ್ಲ ಇವೆಲ್ಲ ಇರಲಿಲ್ಲ. ಗ್ಯಾರಂಟಿ ಯೋಜನೆಯಿಂದಾಗಿ ಮಹಿಳೆಯರು ದಿಕ್ಕು ತಪ್ಪುತ್ತಿದ್ದಾರೆ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಶನಿವಾರ ತುರುವೇಕೆರೆಯಲ್ಲಿ ನೀಡಿದ್ದ ಹೇಳಿಕೆ ರಾಜ್ಯದಾದ್ಯಂತ ವಿವಾದದ ಸ್ವರೂಪ ಪಡೆದಿದ್ದು, ಕುಮಾರಸ್ವಾಮಿ ಈ ಸಂಬಂಧ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ವಿಷಾದ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರು ಹಾಗೂ ನಾರಿಯರ ಕಿಚ್ಚು ತಣ್ಣಗಾಗಿಲ್ಲ. ತುಮಕೂರು ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಭೆಯಲ್ಲಿ ಸನ್ಮಾನ್ಯ ಹಿರಿಯರಾದಂಥ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಸಾಹೇಬರು ಇದ್ದಂಥ ಒಂದು ಸಭೆಯಲ್ಲಿ ಅವರು ಮಾತಾಡಬೇಕಾದ್ರೆ ಇವತ್ತು ಇಬ್ಬರು ಕಾಂಗ್ರೆಸ್ಸಿನ ಕಾರ್ಯಕರ್ತೆಯರು ಒಂಥರ ಮುಫ್ತಿಯಲ್ಲಿ ಬಂದಂಗೆ ಒಂಥರ ಸೆಲ್ಫಿ ತಗೊಂಡು ಎಲ್ಲೋ ಬಿಜೆಪಿ ಇಲ್ಲ ಜೆಡಿಎಸ್ ಕಾರ್ಯಕರ್ತರ ಥರ ಬಂದು ದೇವೇಗೌಡರ ಮೇಲೆ ಅದು ಏನು ಮಾಡೋಕ್ಕೆ ಬಂದಿದ್ರೋ ಗೊತ್ತಿಲ್ಲ. ಬಂದು ಘೋಷಣೆಗಳು ಕೋಕೊಂಡು ಒಳಗೆ ಬರೋಕ್ಕೆ ಹೋದರು. ಇದು ಖಂಡನಾರ್ಹ. ಒಂದು ತುಮಕೂರು ಜಿಲ್ಲೆಯಲ್ಲಿ ಯಾವ ರೀತಿಯೂ ಕೂಡ ಈ ರೀತಿಯಾದಂಥ ಒಂದು ಘಟನೆ ನಾವು ನೋಡಿಲ್ಲ. ಯಾವುದೇ ಅಪೋಸಿಷನ್ ಪಾರ್ಟಿ ಇದ್ರೂ ಕೂಡ ಒಂದು ಗೌರವಯುತವಾಗಿ ಏನಿದ್ರು ಪ್ರೆಸ್ ಮೀಟಲ್ಲಿ ಹೇಳೋದು ಮತ್ತೊಂದು ಹೇಳೋದು. ಆದರೆ ಈ ರೀತಿ ಕಳಿಸೋವಂಥದ್ದು ಕಾಂಗ್ರೆಸ್ನ ಸಂಸ್ಕೃತಿ ಎಲ್ಲರಿಗೂ ಕೂಡ ಇದು ಖಂಡನೆ ಮಾಡುವಂಥದ್ದು. ಅವ್ರಿಗೇನಾರ ತಾಕತ್ ಇದ್ದರೆ ಎಲೆಕ್ಷನ್ ಮಾಡಬೇಕು. ಇಲ್ಲಿ ಕಳಿಸಿ ಯಾರೋ ಶಿಖಂಡಿಗಳ್ತಾರೆ, ಇವರು ಯಾರನ್ನೋ ಕಳಿಸಿ ಇವರು ನೇರವಾಗಿ ಬರಬೇಕಿತ್ತು. ಅವರು ಹಿಂದೆ ನಿಂತ್ಕೊಂಡು ಇವರು ಕಳಿಸಿ ಯಾರನ್ನೋ ಕಳಿಸಿ ಇಲ್ಲಿ ಏನು ದೇವೇಗೌಡರ ಮೇಲೆ ಏನು ಮಾಡೋಕ್ಕೆ ಬಂದಿರೋ ಇದು ನಾವು ಎಸ್ ಪಿ ಅವರಿಗೆ ಮಾತಾಡಿ ಖಂಡಿಸ್ತೀವಿ. ಇವತ್ತು ನಮ್ಮ ಕ್ಯಾಂಡಿಡೇಟ್ ಇರ್ಬೋದು, ಇವತ್ತು ಜೆ ಡಿ ಎಸ್ನ ಮುಖಂಡಿರ್ಬೋದು, ಬಿಜೆಪಿ ಮುಖಂಡರುಗಳು, ನಾವು ಎಸ್ ಪಿ ಅವ್ರು ಮುಂಚೆನೇ ಇನ್ಫಾರ್ಮ್ ಮಾಡಿದ್ವಿ ಈ ರೀತಿ ಏನೋ ಒಂದು ಆಗುತ್ತೆ ಅಂತೇಳಿ. ನಮ್ಮ ನಗರಾಧ್ಯಕ್ಷರು ಎಲ್ಲರೂ ಕೂಡ ಹೇಳಿದರು. ಅರೆ ಅವ್ರು ಬಂದೋಬಸ್ತ್ ಮಾಡಿರಿ, ಈ ರೀತಿ ಮಧ್ಯ ಬಂದು ಮಾಡಿದಾಗ ಈ ರೀತಿ ಖಂಡನಾರ ಮತ್ತು ಕಾಂಗ್ರೆಸ್ ಮುಖಂಡರುಗಳೇ ಇದು ಶೋಭೆ ತರೋದಲ್ಲ. ಯಾಕಂದ್ರೆ ಅವ್ರಾಗ ಅವ್ರು ಬರೋಲ್ಲ, ಅವ್ರು ಯಾರಿಗೂ ಧೈರ್ಯ ಇರೋಲ್ಲ. ಯಾರೋ ಚಿತಾವಣೆ ಮಾಡಿ ಕಳಿಸಿರ್ತಾರೆ, ಅವ್ರಿಗೆ ದಮ್ ಇದ್ರೆ ಹೋಗಿ ಓಟ್ ಹಾಕ್ಸ್ಕೊಳ್ಳಿ, ಜನರ ಹತ್ರ ಹೋಗಿ ಕೇಳ್ಕೊಳ್ಳಿ. ಈ ರೀತಿ ಬಂದು ಒಂದು ಸಭೆ ಮಾಡಬೇಕಾದ್ರೆ ಬಂದು ಈ ರೀತಿ ಮಾಡೋವಂಥದ್ದು ಅವರಿಗೆ ಗೌರವ ತರೋವಂಥದ್ದಲ್ಲ. ಮತ್ತು ಯಾರೇ ಇರಲಿ ಕೂಡ ಇದು ಅವರಿಗೆ ಗೌರವ ತರೋವಂಥದ್ದಲ್ಲ. ಅವ್ರಿಗೆ ತಾಕತ್ ಇದ್ರೆ ಹೋಗಿ ಎಲೆಕ್ಷನ್ ಮಾಡಬೇಕು, ಇದು ಮಾಡೋದಲ್ಲ. ಇದನ್ನು ನಾವು ಖಂಡಿಸ್ತೇವೆ ಮತ್ತು ಇದು ಯಾವ ರೀತಿ ನೆಕ್ಸ್ಟ್ ಆ್ಯಕ್ಷನ್ ತಗೋಬೇಕು ಅದನ್ನು. ಭಯ ಸೃಷ್ಟಿ ಸೋಲಿನ ಭೀತಿ. ಈಗ ಫಸ್ಟು 15 ದಿವಸ ಇಡೀ ಜಿಲ್ಲೆಯಲ್ಲಿ ನಮ್ಮ ಕ್ಯಾಂಡಿಡೇಟು ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲ ಕಡೆ ಹೋಗಿ ಬಂದಿದ್ದಾರೆ. ಲಾಸ್ಟ್ ಒಂದು ವಾರದಿಂದ ಬಂದಂಥ ಮುಖಂಡರುಗಳು ಆ ಸಭೆಗಳಲ್ಲಿರುವಂಥ ಜನಸ್ತೋಮ ನೋಡಿ ಇವರು ಹತಾಶರಾಗಿದ್ದಾರೆ. ಈ ರೀತಿ ಏನೋ ಜನಕ್ಕೆ ಡೈವರ್ಟ್ ಮಾಡೋದಕ್ಕೆ ಯಾವುದೋ ಒಂದು ಸಣ್ಣ ಪುಟ್ಟ ಹೇಳೋದಕ್ಕೆ ಅದು ಏನೋ ಕಣ್ಣೆ ಮಾಡಿ ಪ್ರೆಸ್ ಮೀಟ್ ಮಾಡಿ ಈ ರೀತಿ ಬಂದು ಏನೋ ಮಾಡ್ತಿದ್ದಾರೆ. ಅವರು ಸೋಲೋದು ಖಚಿತ. ಸರ್ ಹೇಳಿದ್ರು ಅವರೇನೋ ಪ್ರೆಸ್ ಮೀಟ್ ಮಾಡಿ ಪ್ರತಿಭಟನೆ ಮಾಡಿ ಏನೋ ಮಾಡ್ತಾರೆ ಅಂತ ಅಲ್ಲಿರೋರು ಯಾರೋ ಹೇಳಿರ್ಬೇಕು ಇಂಟೆಲಿಜೆನ್ಸ್. ನಮಗೂ ಬಂತು, ನಮ್ಮ ನಗರಾಧ್ಯಕ್ಷರು ಹೇಳಿದ್ರು ವಿಜಯಗೌಡರು, ನಾವು ಇದನ್ನು ಎಸ್ ಪಿ ಅವ್ರಿಗೆ ಹೇಳಿ ಎಲ್ಲ ಹೇಳಿದ್ವಿ. ಅವರು ಬಂದೋಬಸ್ತ್ ಮಾಡಿದ್ರು. ಆದರೆ ಈ ರೀತಿ ಮಧ್ಯ ಬಂದು ಅದು ಅವರೇ ಜವಾಬ್ದಾರಿ ತಗೋಬೇಕು ಅವ್ರ ಮೇಲೆ. ಯಾಕಂದ್ರೆ ಮಾಜಿ ಪ್ರಧಾನಿಗಳು ಒಬ್ರು ಸ್ಟೇಜ್ ಮೇಲೆ ಇರ್ಬೇಕಾದ್ರೆ ಈ ರೀತಿ ಆಗ್ಬೇಕಾದ್ರೆ ಯಾವ ರೀತಿ ಕಠಿಣ ಕ್ರಮ ತಗೊಳೋದು ಅನ್ನೋದು ಪೊಲೀಸ್ ಮೇಲೆ ಬಿಟ್ಟಿದ್ದು. ಅದು ನಾವು ಯಾವ ರೀತಿ ಯಾರಿಗೆ ಗೊತ್ತಾಗುತ್ತೆ ಸರ್ ಏನವ್ರೇನೇನು ಈಗ ನಾಟಕ ಆಡ್ಕೊಂಡು ಬಂದಿದ್ರು, ಇವ್ರ ಮಧ್ಯೆ ಯಾರು ಬಂದು ಹೋಗ್ತಾರೆ ಗೊತ್ತಾಗುತ್ತರ ಸರ್? ಹೇಳಿದೀವಿ ಸರ್, ಎಲ್ಲ ಹೇಳಿದೀವಿ. ಅದನ್ನ ಇನ್ನೊಂದು ಗಂಟೆಯಲ್ಲಿ ಯಾವ ರೀತಿ ನಾವು ಕಂಪ್ಲೇಂಟ್ ಕೊಡಬೇಕು ಅದನ್ನೆಲ್ಲ ನಾವು ಪ್ಲಾನ್ ಮಾಡಿ. ತುಮಕೂರು ಶಂಕರಮಠದಲ್ಲಿ ತ್ರಿಮತಸ್ಥ ವಿಪ್ರ ವಟುಗಳಿಗೆ ಸಾಮೂಹಿಕ ಉಪನಯನ ನಡೆಯಿತು. ಶಂಕರ ಸೇವಾ ಸಮಿತಿ ಅಧ್ಯಕ್ಷರಾದ ಕೆಜಿ ನಂಜುಂಡೇಶ್ವರ್, ಕಾರ್ಯದರ್ಶಿ ಟಿಎಸ್ ಮಂಜುನಾಥ್, ಮಠಮುದ್ರಿ ಶ್ರೀನಿವಾಸ್ ಜೋಯಿಸ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್ ಪ್ರಗತಿ ಟಿವಿ ತುಮಕೂರು.